ಕ್ಯಾಬಿ ಮೇಂಟೆನ್ಸ್ ಬಂದಿದೆ. ಈಗ ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ತೀರ್ಮಾನ ತಗೊಂಡಾಯ್ತು. ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ ಅದು ಶೀಘ್ರದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮಂಡ್ಯನ್ನು ತೀರ್ಮಾನ ಆಗಿಲ್ಲ ಅಲ್ಲ ಸರ್. ನಾವು ನೋಡಿ ತಾವು ಮೊನ್ನೆ ಬಂದಿದ್ದೀವಿ ಗಿರಿಕಿರಲ್ಲ ಏಕೆಂದ್ರೆ ಇದಕ್ಕೆ ಒಂದು ಲೀಸ್ಟ್ ನಲ್ಲಿ ಕೊಡಬೇಕು ಅಂತ ಅಲ್ಲೇ ಒಂದು ತೀರ್ಮಾನ ಆಗಿತ್ತು. ಕ್ಯಾಬಿನೆಟ್ ನಲ್ಲಿ ಇತ್ತು. ಇಲ್ಲಿ ಗಮನಗಳು ಎಲ್ಲರನ್ನು ಹಿರಿಕರ ಗಮನ ತಿಳ್ಕೊಂಡು ಅದನ್ನು ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಾವು ಈ ರೀತಿ ಹೋದ್ರೆ ಅಂತ ಆಗಲ್ಲ. ಸಾವಿರಾರು ಕೋಟಿ ರೂಪಾಯಿನ ಆಸ್ತಿ ಇದೆ, ನಾವು ಲೀಸ್ ಕೊಡೋದು ತಪ್ಪು ಅಂತ ನಾನೇ ಮುಖ್ಯಮಂತ್ರಿಗಳು ಗಮನಕ್ಕೆ ನಾವೆಲ್ಲ ಸಿಕ್ಕಿದ್ದೆ. ಮೊನ್ನೆ ಒಂದು ಚರ್ಚೆ ಆಗಿದೆ, ನನಗೆ ವಿಷಯನೇ ಗೊತ್ತಿಲ್ಲ. ಮೊನ್ನೆ ನನಗೆ ಯಾರನ್ನು ಹೇಳು ಇಲ್ಲ. ನಾನು ಬೆಂಗಳೂರಿನಲ್ಲಿ ಇದ್ದೆ ಸರ್. ಒಂದು ವಿಷಯ ನಾವೇ ಕೂಡ ಬಂದ್ವಿ, ನಾವು ಬಂದಾಗ ಗೊತ್ತಾಗ್ಲಿಲ್ಲ. ನಾವು ನಾಗೇಶ್ವರ ಫೋನ್ ಮಾಡಿದ್ರು, ಇಲ್ಲಿ ಸಾಹೇಬ್ ಗೊತ್ತೇ ಇಲ್ಲ ಅಂದಾಗ ಅಲ್ವಾ ಸರ್ ಅವರು ಪ್ರಯತ್ನ ಪಟ್ಟರು ನಿಮ್ಮ ಕಮ್ಯುನಿಕೇಶನ್ ಮಾಡಿದ್ರೆ ಒಂಚೂರು ಎಷ್ಟು ಕೊಡ್ತೀರಿ ಹೇಳಿ ಹೇಳಿ ಗುರು ಪರಿಸ್ಥಿತಿ. ನಾವು 28ನೇ ತಾರೀಕು ಈ ಕಬ್ಬು ಬೆಳೆಗಾರರು ಮತ್ತೆ ನಮ್ಮ ಫ್ಯಾಕ್ಟರಿ ಮೊನ್ನೆ ಸೋಮವಾರ ಜಿಲ್ಲಾ ಸಂಸದರು ಮಾತಿನಲ್ಲೇ ತೀರ್ಮಾನ ಮಾಡಬೇಕು ಸರ್. ಅದಕ್ಕೆ ದಯವಿಟ್ಟು ಕೇಳಿ, ನಾನು ಒಂದು ಮೀಟಿಂಗ್ನ ನಮ್ಮ MLAಗಳು ಇಲ್ಲಿ ನಮ್ಮ ಪುರ ಜಿಲ್ಲೆಯವರು ನಮ್ಮ ಎಲ್ಲರ ಮುಖಂಡರೊಳಗೆ ಒಂದು ಮನವಿ ಮಾಡಿ ಅವತ್ತಿನ ದಿನ ಮುಖ್ಯಮಂತ್ರಿ ಟೈಮ್ ತಗೊಂಡಿದ್ದು ತಾವು ಇರಲಿಲ್ಲ ಇರಲಿಲ್ಲ ಇಡೀ ಅವತ್ತು. ಒಂದು ಎಷ್ಟು ಜನ ಇದ್ರು ಸರ್? ಒಂದು 100 ಜನ ಇದ್ದಾನೆ ಇವಾಗ. ಆ ದಿನ ಒಂದು ಕೂಗಾಟ ಶುರುವಾಗೋಯ್ತು ಮುಖ್ಯಮಂತ್ರಿಗಳ ಚಂಬರ್ನಲ್ಲಿ. ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು ಓಲ್ಡ್ ಟೈಮ್ನಲ್ಲಿ ಸ್ಟಾರ್ಟ್ ಮಾಡೋಣ, ನೀವು ಸಹಕಾರ ಕೊಡಿ ಅಂತ. ಸ್ವಲ್ಪ ಜನ ಎಸ್ ಅಂದರು, ಸ್ವಲ್ಪ ಜನ ಇಲ್ಲ ಇದನ್ನ ಓಎಂ ಡೆನ್ನಲ್ಲಿ ಕೊಡೋಕ್ಕಾಗಲ್ಲ, ನೀವೇ ಸರ್ಕಾರನೇ ನಡೆಸ್ಬೇಕು ಅಂತ ಹೇಳಿದ್ರು. ಆಯಿತು ಮುಖ್ಯಮಂತ್ರಿಗಳು ಯೋಚನೆ ಮಾಡೋಣ ಅಂಥೇಳಿ ಇದು ಬಂದರು. ಅದರಲ್ಲಿ ಅದಕ್ಕಿನ್ನೂ ಇನ್ನೊಂದು ಏನಾಯಿತು, ಈ ಇರೋ ಅಂಥ ವರ್ಕರ್ಗಳು ಪಾಪ ಕಷ್ಟದಲ್ಲಿದ್ದಾರೆ. ಸಂಬಳ ಇಲ್ಲ, ಬೋನಸ್ ಇಲ್ಲ, ಇನ್ನು ಬೇರೆ ಕಡೆ ಕೆಲಸನೂ ಮಾಡೋಕ್ಕಾಗಲ್ಲ. ಅವರು ಒಂದು 3/4% ಜನ ಮನವಿ ಕೊಟ್ಟಿದ್ದಾರೆ, ನಮ್ಮನಿಗೆ ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಡಿ, VRS ಕೊಟ್ಬಿಡಿ, ನಾವು ನಮ್ಮ ಬಂಗಾರನೂ ನಾವು ಇದನ್ನು ಮಾಡ್ಕೊಳ್ತೀವಿ, ನಮ್ಮ ಮಕ್ಕಳಿಗೊಂದು ಸರ್ ಕಷ್ಟ ಆಗ್ತಾ ಇದೆ, ನಮ್ಮ ಕುಟುಂಬ ಸಾಕೋದು ಕಷ್ಟ ಆಗ್ತದೆ ಅಂತ ಬಂದಿರೋದ್ರಿಂದ ಅವ್ರಿಗೆ ಹಣ ಕೊಡೋದಕ್ಕೆ ಅಲ್ಲೇ ಬಿಡುಗಡೆ ಆಗಿದೆ 25 ಕೋಟಿ. ಕನ್ಫರ್ಮ್ ಮಾಡ್ಕೊಂಡು ಮುಖ್ಯಮಂತ್ರಿಗಳು 30-35 ಕೋಟಿ ಏನೋ ಆಗ್ಬೋದು, ಅಲ್ಲಿ 22 ಕೋಟಿ 21 ವರ್ಗಡೆ ನಿಮ್ಗೆ ಹೇಳಿರ್ಬೋದು ಹಣ ಬಿಡುಗಡೆ ಮಾಡಿ. ಯಾರ್ಯಾರು ಎಗ್ರಿ ಆಗಿದ್ದಾರೆ ಅವ್ರ ಅಕೌಂಟ್ಗೆ ಹೋಗ್ತಾ ಇರ್ಬೋದು, ಇಲ್ಲ ನಾನು ಚೆಕ್ ಮಾಡಿ ನಾಳೆ ನಿಮಗೆ 2 ದಿವಸದಲ್ಲಿ. ಈಗ ಎಲ್ಲ ಒಟ್ಟಿಗೆ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಾವು ಆ ಫ್ಯಾಕ್ಟ್ರಿ ನಡೆಸ್ಬೇಕು ಇಮ್ಮಿಡಿಯೇಟ್, ರಾಜಕಾರಣ ಬೇಡ. ಯಾಕೆ ಅಂತ ಹೇಳಿದ್ರೆ ರೈತರುಗಳು ಈಗ ನಾನು ನನ್ನ ರಾಜಕಾರಣ ಮಾಡ್ತೀನಿ ಅಂತ ಹೇಳಿ ನಾನೇನು ಕಬ್ಬೆಳಿತಾ ಇದ್ದೇನೆ, ಕೇರ್ ಬೆಳೀತಾ ಅದೇ ನಾನು ಕಬ್ಬೆಳಿತಾ ಇದ್ದೇನೆ. ಈ ಮಂಡ್ಯ ವ್ಯಾಪ್ತಿ ಏನಿದೆ 3 ಜನ ಮೇಜರ್ ಬರುತ್ತಾರೆ, ಶ್ರೀನಿವಾಸ ಅಣ್ಣ ಮೇಜರ್ ಅವರೇ ಬರ್ತಾರೆ. ಅದಕ್ಕೆ ನನ್ನ ಮನವಿ ಏನು ಸರ್, ನಾವು ರಾಜಕಾರಣ ಬಿಟ್ಟು ರೈತರ ಪರ
ರೈತರ ಕಷ್ಟವನ್ನು ನಾವು ನೋಡಿ ಕಬ್ಬರಿಯೋದು ಮುಖ್ಯ ಆಗಿದೆ ಮುಖ್ಯ ಆಗಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲ ಸಹಕರಿಸಿ ನಮ್ಮ ಸೀನಣ್ಣ ಕೇಳಿ ಕೇಳಿ ನಾನು ಸೀನಣ್ಣ ಅವ್ರನ್ನೂ ನಾನು ಒಂದಿನ ಅರ್ಧ ಮುಕ್ಕಾಲ್ ಗಂಟೆ ನಾವು ಮಾತಾಡ್ತೇವೆ ಯಾಕೆಂದ್ರೆ ಶುಗರ್ ಮಂತ್ರಿ ಅಂತ ಇದ್ರು ಆಯ್ತು ಶುಗರ್ ಮಂತ್ರಿ ಅಂದ್ರೂ ಡೀಪ್ ಆಗಿ ಚರ್ಚೆ ಮಾಡ್ತು ಹೆಂಗ್ ನಡೆಸ್ತೀರಿ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಇದು ಶುಗರ್ ಮಂತ್ರಿ ಅಟ್ಲೀಸ್ಟ್ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಎದುರುಗಳಲ್ಲಿ ಚರ್ಚೆ ಆಗ್ಬೇಕು ನಂದು ಮೇಲೆ ನನ್ನೇನು 130 ಹಳ್ಳಿ ಏನೋ ನನ್ನ ಕಂಟ್ರೋಲ್ ಬರ್ತದೆ ರೈತರು ನೀವು ಅನುಕೂಲ ಮಾಡ್ಬೇಕು ಸೀಕ್ರದಲ್ಲಿ ಅಂತ ಅವರು ಮಾತಾಡಬೇಕು ಅವ್ರ ಗಮನಕ್ಕೂ ಒಂದು ಆ ರೀತಿ ಚರ್ಚೆ ಮಾಡಿ ಹೆಲ್ದಿ ಚರ್ಚೆ ಆಗಿ ಯಾಕೆಂದ್ರೆ ನಾಳೆ ದಿನ ಫ್ಯಾಕ್ಟ್ರಿ ಯಾವ ರೀತಿ ನಡೆಸ್ಬೇಕು ಯಾವ ರೀತಿ ವೈಂಡ್ ನಡೆಸ್ತಾನೆ ಯಾವ ರೀತಿ ಅನುಕೂಲ ಕೊಡ್ತಾನೆ ಆ ರೀತಿ ಅವ್ರು ಚರ್ಚೆ ಮಾಡಿದ್ದಾರೆ ಅದನ್ನೆಲ್ಲ ಕೇಳಿದ್ದಾರೆ ನೆಕ್ಸ್ಟ್ ಅಂತ ಹೇಳಿದ್ರೆ ಸರ್ ರೆಡಿ ಮಾಡ್ಕೋಬೇಕಲ್ಲ ಸರ್ ಈಗ ನೀವ್ ಹೇಳಿದ್ರೆ ಲೇಬರ್ ಗಳಿಗೆ ಸಂಬಳ ಫಸ್ಟ್ ಸೆಕೆಂಡ್ ಕೊಡಿ ಅಂತ ಹೇಳಿದ್ರೆ ಅದ್ ಕೊಂಡು ಶುರು ಮಾಡಿಸಿದ್ವಿ ಫ್ಯಾಕ್ಟ್ರಿ ಶುರು ಆಗ್ಬೇಕು ಒಗ್ಗಟ್ ಆಗ್ಬೇಕು ನೀವು ಸಹಕಾರ ನೀಡಬೇಕು ಆಯ್ತು ನೀವು ಬನ್ನಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಮಂಡ್ಯ ನಗರ ಮಂಡ್ಯ ಕಸಬಾ ಕರಿಗೋಡು ಹೋಗ್ಲಿ ಕಸಗಾಡು ಹೋಗ್ಲಿ ಇಷ್ಟು ಇವರು ಬರ್ತದೆ ಪಕ್ಕದ ಇವ್ರನ್ನ ಶ್ರೀಕಂಠ ಕರಿ ಬರ್ತದೆ ಯುದ್ಧ ಹೋಗ್ಲಿ ಅಲ್ಲೇ ಬಂದ್ರೆ ಇವಾಗ ಮೇಲೆ ಕೊಟ್ಟಿದೆ ಅದು ಕುಟ್ಲಾಗಿ ಬರ್ತದೆ ಅವ್ರ ಬೇಕಿಲ್ಲ ಬೇಕಿಲ್ಲ ಅವರು ಅದಕ್ಕೂ ಬೇಕಾದ್ರೆ ಬೇಕಾದ್ರೆ ಶ್ರೀರಾಜ್ ಶ್ರೀರಾಜ್ ಕಂಪನಿ ಅಂತ ಹೇಳಿ ಬೇರೆ ಯಾರು ನೋಡಿ ಮಾಡ್ತಾನೆ ಈ ಮುಖ್ಯಮಂತ್ರಿ ಹತ್ರ ನೀವು ಮೊನ್ನೆ ಹೋಗಿರೋದು ಎಷ್ಟು ಜನ ಹೋಗಿದ್ರು ನಮಗೆ ಗೊತ್ತಿಲ್ಲ ನಾನು ಈ ಮಂಡ್ಯದಲ್ಲಿ ಒಂದು ಉಸ್ತುವಾರಿ ಆಗಿದ್ದೀನಿ ನಿಮ್ಮೆಲ್ಲರ ಸೇವಕ ಆಗ್ತಿದ್ರೆ ನನ್ ಗಮನಕ್ಕೆ ಬರ್ತೇನೆ ಹೋಗಿದ್ರಿ ನಾನು ಶುಗರ್ ಫ್ಯಾಕ್ಟ್ರಿ ಪರ ಇದ್ದೀನಿ ನಾನು ಒಬ್ಬ ರೈತನ ಮಗನೇ ನಾನು ಚಿಕ್ಕ ವಯಸ್ಸಿನಲ್ಲಿ ಹೊಲ ಉದ್ದು ಕಬ್ಬು ಬೆಳೆದು ಕಷ್ಟ ಕಾಲದಲ್ಲಿ ನಾನು ಮುಂಬೈಗೆ ಹೋಗಿರೋದು ಅವತ್ ನನ್ ಗಮನಕ್ಕೆ ನಿಲ್ಲಲಿಲ್ಲ ಅವತ್ತು ನೀವೆಲ್ಲ ಎಲ್ಲಾದ್ರೂ ಟೈಮ್ ತಗೊಂಡು ನಾನು ಮುಖ್ಯಮಂತ್ರಿಗಳ ಹತ್ರ ಟೈಮ್ ತಗೊಂಡು ಎಲ್ಲಾನು ಕರೆದೆ ಅವತ್ ನೀವ್ ಇರ್ಲಿಲ್ಲ ಹೇಳಿರೋದು ಸರ್ ಅವತ್ತು ನಾವು ಕೂಡ ಬಂದಿದ್ವಿ ನಮಗ್ ಬರ್ಬೇಕಾದ್ರೆ ಮುಖ್ಯಮಂತ್ರಿ ಭೇಟಿ ಇದ್ದಿರೋದು ವಿಚಾರ ಮಿನಿಸ್ಟರ್ ಅವರಿಗೆ ನಮ್ಗೆ ಬಂದು ಬಂದಿತ್ತು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇವ್ರ ಕೇಳಿ ಹೇಳಿ ನಿಂತ ಎಲ್ಲ ಚೆಲ್ಲಿದೀವಿ ಅಂತಂದ್ರು ವಿಚಾರ ಮಿನಿಸ್ಟರ್ ಇದ್ರು ಗೊತ್ತಿಲ್ಲ ಇದು ಪ್ರೋಗ್ರಾಮ್ ಫಿಕ್ಸ್ ಆಗಿರುವಂತ ಸಿಎಂ ಹತ್ರ ಅಂತ ವಿಷಯ ಬಂತು ಎಂ ಬಿ ಯಾವಾಗ ಎಂ ಕೆಲ್ ಫಿಕ್ಸ್ ಮಾಡೋದು ಅಂತಂದ್ರು ನಾವು ತಕ್ಷಣ ಫೋನ್ ಹಾಕಿದ್ವಿ ಇನ್ಚಾರ್ಜ್ ಮಿನಿಸ್ಟರ್ ಹೆಂಗಪ್ಪ ಅಂತ ಅಂದ್ಬಿಟ್ಟು ನಾವು ನಾಗೇಶ್ ಅವರು ಅವ್ರು ಪ್ರಯತ್ನ ಪಟ್ಟರು ಕಮ್ಯುನಿಕೇಶನ್ ಆಗಿಲ್ಲ ನಮಗೆ ಸಂಜೆ ತಂದಂಗೆ ನಾವು ಏನಾಗ್ತಾ ಇದೆ ಅವತ್ತು ನಿಮ್ ಸಭೆಗೆ ಬಂದಿದ್ದವರು ನಾವ್ ಯಾರು ಇಲ್ಲ ನಾವು ಸರ್ಕಾರ ಏನ್ ತೀರ್ಮಾನ ತಗೋದಕ್ಕೆ ಹೊರಟಿದೆ ಸಿಎಂ ಅವರು
ಓಎನ್ಡಿಎಂ ಅಡಿಯಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಇಟ್ಕೊಂಡು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಪರವಾಗಿರುವಂತಹ ಸಂಘಟನೆಗಳು 18ನೇ ತಾರೀಕು ಮಾನ್ಯ ಚೌಡಯ್ಯನವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ತಮಗೆ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಮನವಿ ಪತ್ರ ಕೊಟ್ವಿ. ಅಲ್ಲಿಗೆ ಅಚಾನಕ್ ಆಗಿ ಎಂಪಿ ಅವರು ಬಂದ್ರು, ಅವರು ಅದರಲ್ಲಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು ಹೋದ್ರು. ಆದ್ರೆ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಹೇಳಿದ್ರು ಬಿಟ್ಟಿದ್ರು ಅಂತ. ನಮ್ಗೆ ಬೆಂಗಳೂರು ಬಂದು ನಾಗೇಶ್ವರ ಜೊತೆಗೆ ತಿಳ್ಕೊಂಡಾಗ್ಲೇ ಗೊತ್ತಾಗಿದ್ದು. ಅದಕ್ಕೆ ದಯಮಾಡಿ ಸರ್.